ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಮ್ಮನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುತ್ತೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಿನ್ನ ವಾಕ್ಯಗಳನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಯ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 3:1-4 ವಾಕ್ಯಗಳು. Psalm 3:1-4. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯ ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಯೆಹೋವನೇ, ನಿನ್ನನ್ನು ಕಾಯುವ ಗುರಾಣಿ, ನಿನ್ನನ್ನು ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದೆ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತ ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸ್ತಾನೆ. ಇಲ್ಲಿ ದಾವಿದನು ಇಲ್ಲಿ ಹೇಳ್ತಾನಂದರೆ, ನನಗೆ ವಿರೋಧಿಗಳು ಅನೇಕ ಮಂದಿ ಇರುವಾಗ ಅವರೇ ನನಗೆ ಆ ವಿರೋಧಿಗಳ್ತಾರೆ, ಇವನಿಗೆ ದೇವರ ಸಹಾಯ ಆಗುವುದಿಲ್ಲ ಹೇಳಿಕೊಳ್ಳುತ್ತಾರೆ. ಹಾಗಾದರೆ ಪ್ರಯತ್ನ ನೋಡ್ತೇವೆ. ಇವತ್ತು ಒಬ್ಬ ವಿಶ್ವಾಸದಿಂದ ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನ ನಂಬಿಕಿಟ್ಟ ದಿನದಿಂದ ಅವನಿಗೆ ದೇವರ ವಾಕ್ಯ ಹೊಸ ಬಿಡುತ್ತದೆ. ಅವನಿಗೆ ಸೈತಾನನು ಅವನಿಗೆ ವಿರೋಧಿಯಾಗಿದ್ದಾನೆ ಎಂಬುದಾಗಿ, ಈ ಲೋಕವು ಅವನಿಗೆ ವಿರೋಧಿಯಾಗಿದೆ. ಅದರಲ್ಲಿ ಅಪ್ಪಸ ಪಾಡುತ್ತಾನೆ ಪ್ರತಿಯೊಬ್ಬ ಮಕ್ಕಳಿಂದ. ಯಾರು ಯಾರು ಯೇಸು ನಂಬಿಕೆ ಇಡ್ತೋ ಅವರೆಲ್ಲರಿಗೂ ಸೈತಾನ ಎಂಬ ಒಬ್ಬ ವಿರೋಧಿ ಇದ್ದಾನೆ. ಆ ವಿರೋಧಿ ಒಟ್ಟಿಗೆ ಅವ್ರು ಯುದ್ಧ ಮಾಡಬೇಕು ಎಂಬುದಾಗಿ ತಯಾರ ವಾಕ್ಯ ನೋಡ್ತೇವೆ. ಈಗ ಅಲ್ಲಿ ನೋಡ್ತೇವೆ ದಾವಿದಾನೆ ಆ ವಿರೋಧಿಗಳು ಬರೀ ಆಗ್ಬೋದು, ಸೈತಾನು ಮನುಷ್ಯನ ಮುಖಾಂತರ ಮಾತನಾಡಬಹುದು, ಯಾರ ಮುಖಾಂತರ ಆತನು ಕಾರ್ಯ ಮಾಡಬಹುದು, ಅವ್ರು ಹೇಳ್ತಾರೆ ನಿನಗೆ ದೇವರ ಸಹಾಯ ಆಗುವುದಿಲ್ಲ ಎಂದು ಅವನು ನಿಂದಿಸ್ತಾರೆ. ಹಾಗಾದರೆ ಇವತ್ತು ದೇವರ ಆತ್ಮನಿರ್ತಾರೆ. ಇದು ಅನೇಕರು ಈ ಸನ್ನಿಕರು ಪ್ರತಿ ಅನೇಕರು ಬರೆದರೆ ನೀವು ಅನೇಕ ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಸಾಲದಲ್ಲಿ ಹಾದು ಹೋಗ್ತಾ ಇದ್ದೀರಿ. ಬರೀ ಇವತ್ತು ನಿಮ್ಮ ಮನಸ್ಸು ಫಸ್ಟ್ ಇರ್ತದೆ, ದೇವ್ರು ನನಗೆ ಸಹಾಯ ಮಾಡೋದಿಲ್ಲ, ದೇವ್ರನ್ನ ಕೈ ಬಿಟ್ಟಿದ್ದಾನೆ ಎಂಬುದಾಗಿ ಅನೇಕ ಅಂದುಕೊಂಡು ಅನೇಕ ತಮ್ಮ ಮನಸ್ಸಲ್ಲಿ ಸೋತು ಹೋಗಿದ್ದೀರಿ. ಇವತ್ತು ಇದರಾದ್ಮೇಲೆ ಅನೇಕ ತಮ್ಮ ಮನಸ್ಸಲ್ಲಿ ಬೇಸತ್ತು ಹೋಗಿದ್ದಾರೆ. ಈಗಿನ ಪರಿಸ್ಥಿತಿ ನೋಡುವಾಗ ದಿನದ ಆರ್ಥಿಕ ಮಟ್ಟ ಕುಸಿದು ಹೋಗ್ತದೆ, ದಿನದ ಬಿಸ್ನೆಸ್ ಕುದ್ದಿ ಹೋಗ್ತದೆ. ಈ ರೀತಿ ಅನೇಕ ಸಾಲದಲ್ಲಿ ಬಿದ್ದವರು ಬರೆ ನೀವು ದಿಕ್ಕು ಕಾಣದೆ ತುಂಬ ರೀತಿಯಲ್ಲಿ ಮಾನಸಿಕವಾಗಿ ಕುಂದಿ ಹೋಗಿದ್ದೀರಿ. ಇದರಾತ್ಮೇ ಕುಂದಿ ಹೋಗಬೇಡ್ರಿ, ದೇವರು ನಿಮಗೆ ಸಹಾಯ ಮಾಡ್ತದೆ. ಎಂದಿಗೂ ನಿಮ್ಮ ಮನಸ್ಸಿನಲ್ಲಿ ಸಹಿತ ಹಾಕುವ ನಕಾರಾತ್ಮಕ ಸ್ವರ ಕಿವಿ ಕೊಡಬೇಡ್ರಿ. ನೀವು ಹೇಳಬೇಕು ನನಗೆ ದೇವರ ಸಹಾಯ ಮಾಡುತ್ತಾನೆ. ಹೇಗೆ ದೇವರು ನಿಮಗೆ ಸಹಾಯ ಮಾಡಿದೆ, ಹೇಗೆ ದೇವರು ಸಹಾಯ ಮಾಡಿದೆ, ಯಾವ ರೀತಿ ಸಹಾಯ ಹೋದಕ್ಕೆ ಏನು ಮಾಡಬೇಕು ಎಂದು ನಾವು ಕೆಲವು ವಾಕ್ಯ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ದೇವರು ನಮಗೆ ಸಹಾಯಕನು ಆಗಿದ್ದಾನೆ. ನಾವು ನೋಡುವ ಕೀರ್ತನೆ 121 ಕೀರ್ತನೆಯಲ್ಲಿ 1:2 ವಾಕ್ಯ. 121 ಕೀರ್ತನೆ Psalm 121:1-2. ನಾನು ಕಣ್ಣೆತ್ತಿ ಪರ್ವತ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ. ಅಂದರೆ ಅತಿ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು, ಯೇಸುವಿನ ನಂಬಿಕೆಟ್ಟವರು ನೀವು ಪ್ರೇದ್ಯವರ ಮಕ್ಕಳಾಗಿದ್ದೀರಿ, ದೇವರು ನಿಮ್ಮ ತಂದೆಯಾಗಿದ್ದಾನೆ, ಮತ್ತು ನೀವು ನಂಬಿಕೆ ನಿಮ್ಮ ತಂದೆ ಪರಲೋಕದಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಆತನ ಬಲ್ಲೆಗಳಲ್ಲಿ ಯೇಸು ಕ್ರಿಸ್ತ ಇದ್ದಾನೆ. ನೀವು ಯಾವ ಪರಿಸ್ಥಿತಿಯನ್ನು, ಯಾವ ಸಮಸ್ಯೆಯನ್ನು, ಯಾವ ಸಾಲು ನೋಡಿದೆ, ನೀವು ಪರಲೋಕವನ್ನು ನೋಡಬೇಕಾಗಿದೆ. ದಿನಾಲು ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಬೇಕು ನಂಬಿಕೆಯಿಂದ, ಯಾಕಂದರೆ ದೇವರು ಪರಲೋಕದ ಜೀವಂತ ರೂಪವಾಗಿದ್ದಾನೆ. ನೀವು ಆತನ ಹತ್ರ ಯೇಸು ಕ್ರಿಸ್ತನಲ್ಲಿ ಬೇಡುತ್ತಾರೆ, ನಿಮ್ಮ ಪ್ರಾರ್ಥನೆ ಕೊಟ್ಟೇ ಕೊಡುತ್ತಾರೆ ಎಂಬುದಾಗಿ ಯೋಹಾನನ ಸುವಾರ್ತೆ 16:23-24 ವಾಕ್ಯ, John Gospel 16:23-24 ಯೇಸು ಹೇಳ್ತಾನೆ, ನೀವು ನನ್ನ ಹೆಸರು ಏನು ಬೇಡಿಕೊಳ್ಳಲ್ಲ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹಾಗಾದರೆ ಪ್ರೇ ನಿಮ್ಮೆಲ್ಲ ಚಿಂತೆ ಭಾರಗಳನ್ನು ಪ್ರೇ ನೀವು ದೇವರ ಹತ್ರ ಯೇಸು ನಿನ್ನ ಬೇಡಿ ಬರಬೇಕು. ಬೇಡಿದ ನಂತರ ನೀವು ದೇವರಿಗೆ ನಮಗೆ ಸ್ತುತಿ ಸ್ತೋತ್ರವನ್ನು ಮಾಡಬೇಕು. ಆಗ 100% ನೀವು ಎಡೆಬಿಡದೆ ಪ್ರಾರ್ಥಿಸುವಾಗ, ಪ್ರೇ ನಂಬಿಕೆಯಿಂದ ಪ್ರಾರ್ಥಿಸುವಾಗ, ನಂಬಿಕೆಯಿಂದ ಸ್ತುತಿಸುವಾಗ, ನಂಬಿಕೆಯ ಮಾತನ್ನು ಮಾತನಾಡುವಾಗ, ಮತ್ತು ನಂಬಿಕೆಯಿಂದ ಯಾರವಾಗಿ ವಿಧಾರವಾಗುವಾಗ 100% ಪರಲೋಕದಲ್ಲಿ ದೇವರು ನಿಮಗೆ ಸಹಾಯ ಮಾಡುತ್ತಾ ನಿಮ್ದಾಗಲಿ
ನೋಡಿ ದಾವಿದನ್ನು ಇಲ್ಲಿ ಹೇಳುತ್ತಾಗ ಇವತ್ತು ಪ್ರೇರೆ ಎಂದಿಗೂ ಸೋತು ಹೋಗಬೇಡಿ, ಎಂಥ ಸಾಲ ಇದ್ದರೂ ಸಹ ಪ್ರೇರೆ ದೇವನ ಸಾಲದ ಬಿಡುಗಡೆ ಕೊಡುತ್ತಾನೆ. ಅದು ಬಿಡುಗಡೆ ಕೊಡಬೇಕು ಹೇಗೆ ಹೇಗೆ ಮತ್ತೆ ನಾನು ಈ ವಾಕ್ಯ ತಿಳಿಸಿದೆ. ಈ ವಾಕ್ಯ ಸರಿಯಾಗಿ ಕೇಳಿಕೊಳ್ಳಿರಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳಿರಿ ಮತ್ತು ವಿಧಾನಾಗಿರಿ. ನೀವು ಹಾಗೆ ಹೇಳ್ತೀರಿ, ದೇವರು ನನಗೆ ಸಹಾಯ ಮಾಡಿದ್ದಾನೆ, ದೇವನ ಬಿಡಿಕೊಟ್ಟಿದ್ದಾನೆ ಎಂಬುದಾಗಿ. ಈಗ ನೋಡ್ತೇವೆ ಇನ್ನೊಂದು ವಾಕ್ಯ ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 13:6 ವಾಕ್ಯ. ಇಬ್ರಿಯ ಚಾಪ್ಟರ್ 13:6, ಕರ್ತನನ್ನ ಸಹಾಯಕನು ಭಯಪಡೆಯನು ಮನುಷ್ಯನಿಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆಯು. ಇಲ್ಲಿ ಅಪ್ಪ ಪಡತಾನೆ, ನೀವು ಹೇಳಬೇಕು ಯಾವಾಗಲೂ ಪ್ರೇ ನಮ್ಮ ಮನಸ್ಸಿಗೆ ಹೇಳಬೇಕು. ಅಂದರೆ ಮೆದಲಾಗಿ ಸಹ ಅಟ್ಯಾಕ್ ಮಾಡೋ ಮನಸ್ಸು ಆಗಿದ್ದು ಪ್ರೇ. ಅದಕ್ಕೆ ಮನಸ್ಸಿನಲ್ಲಿ ನಿಮಗೆ ಚಿಂತೆ ಬರುತ್ತದೆ, ಮನಸ್ಸಿನಿಗೆ ವ್ಯಥೆ ಮಾಡ್ತದೆ, ಮನಸ್ಸಿನಲ್ಲಿ ಚಿಂತೆ ಹೋಗಿ ಹೈಪರ್ಟೆನ್ಷನ್ ಆದರೆ ಅದು ನಿಮಗೆ ಅನೇಕ ಕಾಯಿಲೆಗಳು ಬರ್ತವೆ. ಅದಕ್ಕೆ ಇಂದಿಗೂ ನಿಮ್ಮ ಮನಸ್ಸು ಚಿಂತೆ ಮಾಡಲಿಕ್ಕೆ, ವ್ಯಥೆ ಪಡಲಿಕ್ಕೆ, ನಿರಾಸೆ ಆಗಲಿಕ್ಕೆ, ಮನಗುಂದಿ ಹೋಗಲಿಕ್ಕೆ ಬಿಡದೆ ನೀವು ಹೇಳಬೇಕು, ಕರ್ತನನ್ನ ಸಹಾಯಕನು ನಾನು ಭಯಪಡುವುದಿಲ್ಲ, ಮನುಷ್ಯನಿಗೆ ಏನು ಮಾಡಿ ಧೈರ್ಯವಾಗಿ ಹೇಳಬೇಕು. ಈ ಎಲ್ಲ ವಾಗ್ದಾನಗಳು ಪ್ರೇರೇ ನಿಮ್ಗೆ ಕೊಟ್ಟಿರುವಾಗ ಪ್ರೇರೆ ನೀವು ಪ್ರೇರೆ ಎಷ್ಟು ನಿಮಗೆ ಯಾವ ಮನಸ್ಸು ವಿರುದ್ಧ ಆಗಬಹುದು, ಹಾಗೂ ನಿಮ್ಮ ಕುಟುಂಬದ ವಿರುದ್ಧಗಳಾಗ್ಬೋದು, ಸೈತನ್ನು ಅವರ ಮುಖ ನಿಮಗೆ ನಾನಾ ರೀತಿಯ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿಕೊಂಡು ನಿಮಗೆ ನಿರಾಸೆಗೆ ಒಳಪಡಿಸಬಹುದು, ನಿಮಗೆ ದೇವರು ಕೈ ಬಿಟ್ಟಿದ್ದಾನೆ ಹೇಳಬಹುದು, ದೇವರು ಸಹಾಯ ಮಾಡಿದ್ರೆ ಹೇಳ್ಬೋದು, ಈ ರೀತಿ ಎಲ್ಲ ನಕಾರಾತ್ಮಕ ಮಾತು ಕೇಳಿ ಸಿಗಬಹುದು. ಅದೆಲ್ಲ ಮಾತಿಗೆ ಕಿವಿ ಕೊಡದೆ ಪ್ರೇರೆ ಈ ವಾಗ್ದಾನವನ್ನು ಪ್ರಾರ್ಥನೆ ಮಾಡಬೇಕು, ಈ ವಾಗ್ದಾನವನ್ನು ಅರಿಕೆ ಮಾಡಬೇಕು. ಜಾಸ್ತಿ ಈ ವಾಗ್ದಾನ ಪ್ರೇರೆ ನಿಮ್ಮ ಜೊತೆಯಲ್ಲಿ ಕಾರ್ಯವಾಗಿಕೊಂಡು ನಿಮಗೆ ಇವತ್ತು ಅನೇಕರು ಪ್ರೇರೆ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಅನೇಕರು ಸಾಲದಲ್ಲಿ ಇದ್ದೀರಿ ಎಂದು ನನಗೆ ತೋರಿಸ್ತಾ ಇದ್ದಾನೆ ಪ್ರೇರೆ. ಅನೇಕರು ಆರ್ಥಿಕತೆ ಬಡತನದಲ್ಲಿ ಇದ್ದೀರಿ ಎಂದು ನನಗೆ ತೋರಿಸ್ತಾ ಇದ್ದಾನೆ. ಅಂದರೆ ಕೊರತೆ ಅದು ಈ ಬಡತನ ಕೊರತೆ ಸಾಲ ಎಂಬ ಶಾಪದಿಂದ ಬಿಡಿರೊಂದಬೇಕಾದರೆ ಹೇಗೆ ಸಾಧ್ಯ ಪಡೆ. ಖಾಲಿ ಈ ವಾಗ್ದಾನ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಕೆಲವು ಕಂಡೀಷನ್ ಉಂಟು ಪ್ರೇರೆ. ಆ ಕಂಡೀಷನ್ಗೆ ನೀವು ಇದನ್ನು ಹೋಗಿದರೆ 100% ವಾಗ್ದಾನ ನಿಮ್ಮ ಸತ್ಯವಾಗ್ತದೆ. ಅದು ಏನು ಎಂಬುದಾಗಿ ನಾನು ನೋಡ್ತೇವೆ. ಒಂದು ಕಂಡೀಷನ್ ಆಗಿದೆ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4:18 18-19 ವಾಕ್ಯ. ಫಿಲಿಪ್ಪಿಯನ್ಸ್ ಚಾಪ್ಟರ್ 4:18-19. ಎಪ್ಪಪ್ರದಿತ್ತಿನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದನಿಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚಿಕೆಯಾದದ್ದು, ಸುಗಂಧ ವಾಸನೆ ಇಷ್ಟಯಜ್ಞವೇ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಪ್ರೇರಿತು ಇವತ್ತು ಅನೇಕರು ನೀವು ಬಡತನದ ಕೊರತೆಯಲ್ಲಿರುತ್ತಾರೆ. ಇಲ್ಲಿ ಅಪ್ಪ ಪೌಲು ಅಂತಾನೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ಎಲ್ಲ ಆರ್ಥಿಕಗಳನ್ನು ನೀಗಿಸ್ತಾನೆ ಎಂಬುದಾಗಿ ವಾಗ್ದಾನವಾಗಿದೆ. ಈ ವಾಗ್ದಾನವನ್ನು ನಂಬಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಅರಿಕೆ ಮಾಡಿಕೊಂಡು ಈ ವಾಗ್ದಾನದ ಪ್ರಕಾರವಾಗಿ ನಿಮ್ಮ ಆರ್ಥಿಕಗಳು ನೀಗಬೇಕಾದ್ರೆ ಅಪ್ಪ ಪೌಲು ಹೇಳ್ತಾನೆ. ಅಪ್ಪದ ಪೌಲನು ದೇವರ ಸೇವಕನಾಗಿದ್ದನು, ಅದು ಫುಲ್ ಟೈಮ್ ಸೇವೆ ಮಾಡುವನಾಗಿದ್ದನು. ಅವನಿಗೆ ಅಪ್ರದೇಶ ಒಬ್ಬನು ಅವನಿಗೆ ಕಾಣಿಕೆ ತಂದು ಕೊಟ್ಟನು. ಆ ಕಾಣಿಕೆ ತಂದುಕೊಂಡು ಅಪ್ಪ ಪ್ರಾರ್ಥನೆ ಮಾಡ್ತಾನೆ, ಇದು ದೇವರಿಗೆ ಮೆಚ್ಚಿಕಾದದ್ದು, ಸುಗಂಧವಾದ ಇಷ್ಟ ದೇವರು ಒಪ್ಪಿಸಿಕೊಡುತ್ತಾನೆ. ಮತ್ತು ಆಗ ಅವನಿಗೆ ವಾಗ್ದಾನಂತಾನೆ, ನನ್ನ ದೇವರು ಕ್ರಿಸ್ತನ ಪ್ರಭಾವದ ತಕ್ಕಾಗಿ ನಿಮ್ಮ ಆಗಿದೆ. ಇವತ್ತು ನಿಮ್ಮ ಬಡತನ, ನಿಮ್ಮ ಆರ್ಥಿಕ ಕೊರತೆ ನೀಗಿಸಬೇಕಾದರೆ ದೇವರಿಗೆ ಕೊಡುವ ದಸಮಾಂಶ ಮತ್ತು ಇನ್ನು ಎಕ್ಸ್ಟ್ರಾ ಗಿಡ ಕೊಡುವ ಕಾಣಿಕೆ ನೀವು ಕೊಡುವುದಾದರೆ ಡೆಫಿನೆಟ್ ದೇವರು ನಿಮಗೆ ಆರ್ಥಿಕತೆಗಳನ್ನು ನಿಮಗೆ ನೀಗಿಸುವನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಹಣದಲ್ಲಿ ದೇವರಿಗೆ ಕೊಡುವ ದಸಮಾಂಶ ಕೊಡುವ ಕಾಣಿಕೆಯನ್ನು ಕದ್ದಿಡುವುದಾದರೆ ಬರೇ ಈ ವಾಗ್ದಾನಗಳನ್ನು ತೆಗೆದು ಪ್ರಾರ್ಥನೆ ಮಾಡಿದರೂ ನಿಮಗೆ ಸಹಾಯ ಪಡೆಯುತ್ತೆ. ಅನೇಕರು ಬರೇ ವಾಗ್ದಾನದನ್ನು ಪ್ರಾರ್ಥನೆ ಮಾಡ್ತೀರಿ, ಪ್ರಾರ್ಥನೆ ಮಾಡಲೇಬೇಕು, ಅರಿಕೆ ಮಾಡಲೇಬೇಕು. ಆದರೆ ವಾಗ್ದ ಕಂಡೀಷನ್ ಉಂಟು ಬರೇ, ಅದು ವಿಧೇಯರಾಗಿದ್ದರೆ ಮಾತ್ರವೇ ನಿಮಗೆ ಆರ್ಥಿಕ ಸಹಾಯ ಬಂದೇ ಬರುವುದಾಗಿದೆ ಬರೇ. ಇನ್ನೊಂದು ಎಕ್ಸಾಂಪಲ್ ನಾನು ನೋಡ್ತೇವೆ ಬರೇ, ಇಬ್ರಿಯವರಿಗೆ ಪತ್ರಿಕೆ 7:5 4-6 ವಾಕ್ಯ ತನಕ. ಇಬ್ರಿಯ ಚಾಪ್ಟರ್ 7:4-6, ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ನಮ್ಮ ಮೂಲಪಿತ್ರವಾದ ಅಬ್ರಹಾಮನು ತಾನು ಸುಳ್ಳುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ 1/10 ಭಾಗವನ್ನು ಅವನಿಗೆ ಕೊಟ್ಟನಲ್ಲ. ಲೇವಿಯ ಕುಲದಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು. ಆದರೆ ಅವರ ವಂಶಾವಳಿಗೆ ಸೇರದೇ ಇರುವ ಮೆಲ್ಕಿಸೆದಕನು ಅಬ್ರಹಾಮನಿಂದಲೇ ದಶಮ ಭಾಗವನ್ನು ತಕ್ಕೊಂಡದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಿಂದ ಅವನಿಗೆ ಆಶೀರ್ವಾದ ಕೊಟ್ಟನು. ನಾನು ಹೇಳ್ತೇನೆ, ಅಬ್ರಹ್ಮನು ಪ್ರೇ ದಶಾಜ್ಞೆ ಬರುವ ಮೊದಲು ಪ್ರೇ ಅಬ್ರಹ್ಮನಿಗೆ ದಶಾಜ್ಞೆ ಆಗಿ ಇರಲಿಲ್ಲ. ದಶಾಜ್ಞೆ ಮೋಜೆ ನಂತರ ಬಂತು. ಅಬ್ರಹ್ಮನಿಗೆ ದಶಾಜ್ಞೆ ಬರೋ ಮೊದಲು ಅಬ್ರಹ್ಮನು ಪ್ರೇ ಅವನಿಗೆ ಬಂದ ಎಲ್ಲ ಆದ್ಯದಲ್ಲಿ 1/10 ಭಾಗವನ್ನು ಅವನ ಸೇವಕನಾದ ಮೇಲ್ಕಿಸೆದೆಕನಿಗೆ ಕೊಟ್ಟನು.
ಆ ಮೆಲ್ಕಿಸದನ್ನು ತೆಗೆದುಕೊಂಡು ಅವನನ್ನು ಆಶೀರ್ವಾದ ಮಾಡ್ತಾನೆ, ಮತ್ತು ಆ ನಿಮಿತ್ತ ಅಬ್ರಹ್ಮನ ಆಶೀರ್ವಾದ ಹೊಂದಿದ್ದಾರೆ. ಪ್ರಯುಕ್ತ ದೇವರು ನಿಮಗೆ ಅಬ್ರಾಹ್ಮನಾಗೆ ಆರ್ಥಿಕ ರೀತಿಯಲ್ಲಿ ಸಂಪನ್ನನಾಗಿ ಮಾಡಬೇಕು. ಆರ್ಥಿಕ ಆಶೀರ್ವಾದ ಮಾಡಬೇಕಾದ್ರೆ ನಿಮಗೆ ಬಂದ ಸ್ವಲ್ಪ ಸಂಬಳ ಇರ್ಬೋದು, ಜಾತಿ ಸಂಬಳ ಇರ್ಬೋದು, ಏನೇ ಆಗ್ಬೋದು, ನಿಮಗೆ ಬಂದ ಆ ಆದಾಯದಲ್ಲಿ ಪ್ರಥಮ ಭಾಗ ದಶಮ ಭಾಗವನ್ನು ತೆಗೆದುಕೊಂಡು ದೇವರಿಗೆ ಕೊಡುವರಾಗಬೇಕು. ಯಾವ ನಿಮ್ಮ ದಶಮ ಭಾಗವನ್ನು ದೇವರಿಗೆ ಕೊಡುತ್ತೀರೋ ಪ್ರೇರೆ ಅಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಅಬ್ರಾಹ್ಮನ ಪ್ರೇರೆ ಆ ತನ್ನ ಪ್ರಥಮ ಭಾಗವನ್ನು ತನ್ನ ಸೇವಕನ ಮೆಲುಕಿನಲ್ಲಿ ಕೊಟ್ಟನು. ಆಗ ಆ ಸೇವಕನ್ನು ಪ್ರಾರ್ಥನೆ ಮಾಡಿದನು, ಆದರೆ ಅವನ ಆಶೀರ್ವಾದ ಹೊಂದಿದಿರುವಾಗಿದೆ. ನಿಮಗೆ ಆಶೀರ್ವಾದ ಬೇಕಾದ್ರೆ ದೇವರಿಗೆ ಕೊಡುವ ದಶಮವನ್ನು ಎಂದು ಕದ್ದುಕೊಳ್ಳಬಾರದು. ಅದೇ ದೇವರಿಗೆ ನೀವು ಕೊಡುವವರಾಗ ಆ ದೇವರು ಅಬ್ರಾಹ್ಮನ ಆಶ್ರಮ ಕೊಡುವವನು ಆಗಿದ್ದಾನೆ. ಎಷ್ಟು ನಿಮ್ಮ ದಶಮನ ಕದ್ದುಕೊಳ್ಳುತ್ತಿರೋ ಆರ್ಥಿಕ ಸೇತದಲ್ಲಿ ನಿಮಗೆ ಬಿಡುಗಡೆ ಬರಲಿಕ್ಕೆ ಅದು ಆಗುವುದಿಲ್ಲ. ಬರೇ ಇನ್ನೊಂದು ದಿನ ಎಕ್ಸಾಂಪಲ್ ನಾವು ನೋಡುತ್ತೇವೆ. ಎರಡನೇ ಕೊರಿಂಥಿಯವರಿಗೆ ದಪ್ಪತ್ತಿರಿಕೆ 9 ಆದ್ಯದಲ್ಲಿ 9-11 ವಾಕ್ಯ. 2 Corinthians 9:9-11. ಎರಡನೇ ಕೊರಿಂಥಿಯವರಿಗೆ ದಪ್ಪತ್ತಿರಿಕೆ 9 ಆದ್ಯದಲ್ಲಿ 9-11 ವಾಕ್ಯ. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವೇ ಕೊಟ್ಟನು, ಅವನ ನೀತಿಯ ಫಲವು ಸದಾಕಲು ಇರುವುದು ಎಂದು ಶಾಸ್ತ್ರ ಬರೆದಿದ್ದಿಲ್ಲ. ಇಲ್ಲಪ್ಪ ಬರೋದ್ರೆ ಈ ಕುರಿತ ಸಭೆಯವರು ದಶಮಾಂಶ ಮಾತ್ರ ಅಲ್ಲ, ಕಾಣಿಕೆ ಮಾತ್ರ, ಇನ್ನು ಎಕ್ಸ್ಟ್ರಾ ಅವರು ಬಡವರಿಗೆ ಅಂದರೆ ಬಡ ದೇವರ ಸೇವೆಗೆ ಕೊಡುವುದು ಬಡದಲ್ಲಿ ಪ್ರೇ ಈ ಬಡವರಿಗೆ ಅವರು ಉದಾಹರಣೆ ಕೊಟ್ಟಬೇಕು. ನೀವು ದೇವರಿಗೆ ಕೊಟ್ಟು ದಶಮಾಂಶ ಕಾಣಿಕೆ ದೇವರ ಸೇವೆಗೆ ಏನು ಕೊಡುತ್ತೀರೋ ಉದಾಹರಣೆಗೆ ಕೊಡುತ್ತೀರೋ ಅಲ್ಲಿರ್ತದೆ. ಅವನು ಬಡವರಿಗೆ ದಾನ ಕೊಟ್ಟು ಅವನ ನೀತಿಯ ಫಲವು ಸದಾ ಕಾಲ ಇರುವುದನ್ನು ಸಾಧ್ಯ. ನೀವು ಏನು ದೇವರಿಗೆ ಕೊಡಿತು ನಂಬಿಕೆಯಿಂದ ಸಂತೋಷದಿಂದ ದೇವರಿಗೆ ಕೊಡುತ್ತೆ, ಆಗ ನಿಮ್ಮ ನೀತಿಯ ಫಲವು ಅಲ್ಲಿ ಫಲವಕ್ಕೆ ಬಲಪಡ್ತದೆ. ಮತ್ತು ಹತ್ತಿನ ವಾಕ್ಯದಲ್ಲಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವನಿಗೆ ಆಹಾರವನ್ನು ಕೊಡುವ ಆತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವ ಫಲಗಳನ್ನು ವೃದ್ಧಿಪಡಿಸುವನು. ಈಗ ನೀವು ಎಲ್ಲ ವಿಷಯಗಳಲ್ಲಿ ಆಯುಷ್ಯವಂತರಾಗಿದ್ದು ಉದಾರವಾಗಿ ಕೊಡಸಕ್ತರಾಗುವಿರಿ. ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತೆ ಉಂಟು ಮಾಡುವುದು. ಯಾವಾಗ ಪ್ರೇರೆ ಉದಾರವಾಗಿ ನಿಮಗೆ ಸ್ವಲ್ಪ ಇಲ್ಲಿ ನಾನು ಈ 2 ಪುಸ್ತಕದಲ್ಲಿ 8 ಅಧ್ಯಾಯ ಓದಿದ್ರೆ ಆ ವಿಶ್ವದಲ್ಲಿ ತುಂಬ ಬಡತನದಲ್ಲಿದ್ದವರು ತುಂಬ ಕೊರತೆಯಲ್ಲಿರುವಾಗ ಅವರು ದೇವರಿಗೆ ದಶಮಾಂಶ ಮತ್ತು ಕಂಡು ನಂಬಿಕೆಸ್ತಾದ ನಿಮಿತ್ತವಾಗಿ ಅವರ ಬಡತನ ಕೊರತೆ ಬೀಳುತ್ತು. ಪ್ರೇರೆ ಅನೇಕರು ನೀವು ಆರ್ಥಿಕ ಬಡತನದಲ್ಲಿದ್ದೀರಿ ಎಂದು ದೇವರು ತೋರಿಸ್ತಾರೆ. ಅನೇಕ ಕೊರತೆಯಲ್ಲಿದ್ದೀರಿ, ಅನೇಕರು ಸಾಲ ಮಾಡಿದ್ದೀರಿ, ಸಾಲ ಮಾಡಲಿಕ್ಕೆ ಆಗ ಸೋತು ಹೋಗಿದ್ದೀರಿ. ಇವತ್ತು ದೇವರ ಆತ್ಮದನೆ ಇವತ್ತು ನಿಮಗೆ ಸಹಿತ ನಿಮಗೆ ಸಹಾಯ ಮಾಡುವುದಿಲ್ಲ. ಯಾವ ಸಹಾಯ ಅದು ಇವತ್ತು ಕೊಂದು ಹೋಗಬೇಡಿರಿ. ದೇವರ ಆತ್ಮ ನಿಮಗೆ ಮಾತನಾಡ್ತಾನೆ, ದೇವರು ನಿಮ್ಮ ಸಹಾಯಕನಾಗಿದೆ. ಈ ಸಹಾಯಕ ನಿಮಗೆ ಸಹಾಯ ಮಾಡಬೇಕಾದ್ರೆ ಈ ಬಡತನದಲ್ಲಿ ಈ ಸಭೆ ಈ ವಿಶ್ವಾಸಿಗಳು ಅವ್ರ ದೇವರಿಗೆ ದಶಮಾಂಶ ಮಾತ್ರ ಅಲ್ಲ ಅವರು ಕಾಣಿಕೆಯನ್ನು ಪ್ರೇ ಬಡವರಿಗೆ ಬಡ ಸಹೋದರಿಗೆ ಅವರು ಸಹಾಯ ಮಾಡಿ ಅವರು ಕೊಟ್ಟರು. ಆ ನಿಮಿತ್ತ ವಾಪಸ್ ಪಾಲು ಮಾಡ್ತೇನೆ ಅವರ ನೀತಿ ಪರ ಸದಾಪರು ಪಾಲು ಬರೆದಿದೆ. ದೇವರು ಏನು ಮಾಡಿದನು ಅವರಿಗೆ ಐಶ್ವರ್ಯವನ್ನು ಕೊಟ್ಟವನು. ಇವತ್ತು ನಿಮಗೆ ಆರ್ಥಿಕ ಬಡತನ ಆರ್ಥಿಕ ಕೊರತೆ ಸಾಲ ನೋಡೋಕೆ ಮುರಿಯಬೇಕಾದ್ರೆ ಒಂದೇ ಕಂಡೀಷನ್ ದೇವರು ಸ್ವಲ್ಪ ದಶಮಾಂಶ ಕಾಣೆಯನ್ನು ಕೊಡಲೇಬೇಕು. ಆಗ ಮಾತ್ರ ಆರ್ಥಿಕ ಸಂಬಂಧ ಬಂದು ಎಲ್ಲ ಕೊರತೆ ಎಲ್ಲ ಸಾಲ ಬಿಡಿ ಒಂದು ತೀರಿಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ. ಇನ್ನೊಂದು ನಾವು ಅಲ್ಲಿ ನೋಡಬೇಕು, ನಾವು ನೋಡ್ತೇವೆ ಮಲಕಿ ಪುಸ್ತಕದಲ್ಲಿ 3 10-12 ವಾಕ್ಯ. ಮಲಕಿ ಚಾಪ್ಟರ್ 3:10-12. ಮಲಕಿ ಚಾಪ್ಟರ್ 3:10-12. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರವನ್ನು ತೆರೆಯುದು ನಿಮ್ಮಲ್ಲಿ ಸ್ಥಳ ಇಡಲಾಗದಷ್ಟು ಸುವರವನ್ನು ಸುರಿಯುವೇನೂ ಇಲ್ಲವೋ ನಾನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇಲ್ಲಿ ಅತಿ ಸ್ಪಷ್ಟವಾಗಿ ಮಲಕಿ ಪ್ರವಾದಿಯಾದನೆ ದೇವರಿಗೆ ಕೊಡುವಂಥ ದಶಮಾಂಶ ಭಾಗವನ್ನು ನೀವು ದೇವರ ಭಂಡಾರಕ್ಕೆ ತೆಗೆದುಕೊಂಡು ಬರಲೇಬೇಕು. ಆಗ ದೇವರು ಪರಲೋಕದ ದ್ವಾರವನ್ನು ತೆರೆಯುದು ನಿಮ್ಮ ಸ್ಥಳ ಇಡಿಸುವ ಪ್ರಯುತ್ತು ನಿಮ್ಮ ಕೆಲಸವನ್ನು ಆಶೀರ್ವಾದ ಮಾಡಬೇಕಾ, ನಿಮ್ಮ ಬಿಸ್ನೆಸ್ನ ಆಶೀರ್ವಾದ ಮಾಡಬೇಕಾ, ನಿಮ್ಮ ಇನ್ಕಮ್ ಆಶೀರ್ವಾದ ಆಗಬೇಕಾ, ದೇವರ ಆಜ್ಞೆ ಆಗಿದೆ ದೇವರಿಗೆ ಕೊಟ್ಟ ದಶಮಾಂಶವನ್ನು ನಿಮ್ಮ ಭಂಡಾರಕ್ಕೆ ತಂದು ಕೊಡುವಾಗ ದೇವರು ಪರಲೋಕ ಭಾಗ ತೆರೆಯುತ್ತೇನೆ ಎಂದು ಪರೀಕ್ಷಿಸಿದ್ರಿ. ದೇವರು ಆ ಪರೀಕ್ಷೆ ಪಾಸ್ ಆಗ್ತಾನೆ ಏನೆಂದರೆ ನಾವು ನೋಡ್ತೇವೆ ಇಲ್ಲಿ ಅನ್ನೋದಕ್ಕೆ ನುಂಗುಗಳು ನಾನು ನಿಮಗೆ ತಡಿವೇನು ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡೋದು. ನಿಮ್ಮ ದ್ರಾಕ್ಷ ಅನ್ನೋ ತೊಡೆ ಉದುರಿವಾಗ ನೀವು ದೇವರಿಗೆ ಕೊಡುವಾಗ ನಿಮಗೆ ಆರ್ಥಿಕ ನಷ್ಟ ಉಂಟಾಗದಂತೆ ನಿಮಗೆ ಸಾಲ ಆಗದಾಗೆ ದೇವರು ನಿಮ್ಮ ಹಣವನ್ನು ಕಾಪಾಡುತ್ತಾನೆ. ಆ ನುಂಗೋ ಉಳವನ್ನು ಆ ಸಹಿತ ನಿಮ್ಮ ಹಣ್ಣು ಕದ್ದುಕೊಂಡೋದಾಗೆ ಅದು ತಡೆಯುತ್ತಾನೆ ಎಂಬುದೇ ದೇವರು ಹೇಳ್ತಾನೆ. ಒಂದು ವೇಳೆ ಈ ಆಜ್ಞೆ ಅತಿ ಸ್ಪಷ್ಟವಾಗಿ ಕೊಡಲ್ಪಟ್ಟಿದೆ, ಹೊಸ ಇಷ್ಟು ವಾಕ್ಯವನ್ನು ನೋಡಿದಿರಿ, ದೇವರುಗಳು ದಶಮಾಂಶ ಮತ್ತು ಕಾಣೆ ಕದ್ದುಕೊಳ್ಳುವುದಾದರೆ ಆರ್ಥಿಕ ಬಡತನ ಕೊರತೆ ಸಾಲ ಸಹ ಮುರಿಯಲಿಕ್ಕೆ ಆಗುವುದಿಲ್ಲ.
ಕೊಟ್ಟರೆ ದೇವರು ಹೇಳ್ತೇನೆ, ನನ್ನ ಪರೀಕ್ಷಿಸಿರಿ, ನಾನು ಪಡೋ ದ್ವಾರಗಳನ್ನು ತೆರೆಯುವುದು, ನಿಮ್ಮ ಸ್ಥಾನ ಇಡಲಾಗುತ್ತೆಂದು. ಇದು ಸೇನಾಧಿಯವನು, ಇದು ಸತ್ಯವಾಗಿದೆ, ನಿಮಗೆ ನಿಮ್ಮನ್ನು ತಡೆಯುತ್ತೇನೆ, ಇದು ಸತ್ಯವಾಗಿದೆ. ಮತ್ತು ಹೇಳ್ತದೆ ಇದು ಸೇನಾಧಿಯವು ನೋಡಿ, ಆಗ ಸಕಲ ಜನಗಳು ನಿಮ್ಮನ್ನು ದಣ್ಣಿದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾಧೀಶ್ವರ ಯೋವನು ನೋಡಿ ಅಂದರೆ ದೇವರು ಎಲ್ಲ ನಿಮ್ಮ ಕುಟುಂಬದಲ್ಲಿ ದಣ್ಣನಾಗಿ ಮಾಡುತ್ತಾನೆ. ಇದು ಸೇನಾಧೀಶ ಯೋವನು ನೋಡಿ ಎಂಬುದರಲ್ಲಿ ಮಲಕಿ ಪ್ರವಾದಿಯಾತನೆ ಆರನೇ ಆದ್ಯದಲ್ಲಿ ಆರರಿಂದ ಹತ್ತನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ. ಗಲಾತ್ಯನ ಸಿಕ್ಸ್ ವರ್ಸ್ 6-10, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ಏನು ಬಿತ್ತುತ್ತವನು ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು, ಆತ್ಮನ ಕುರಿತು ಬಿತ್ತುವನು ಆತ್ಮದಿಂದ ನಿತ್ಯ ಜೀವನ ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದಿರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಲೆಯನ್ನು ಕೊಯ್ಯು. ಇಲ್ಲ ಅಪ್ಪಸ್ಕೊಳ್ಳೋತಾನೆ, ಆರ್ಥಿಕ ಬಲೆ ಅಂದರೆ ಆರ್ಥಿಕ ಸಮೃದ್ಧಿ ಬೇಕಾದರೆ ನೀವು ದೇವರಿಗೆ ಕೊಡುವ ದಶಮಾಂಶ ಕಾಣಿಕೆ ನಂಬಿಕಸ್ಥರಾಗಿ ಇರುವುದಾದರೆ ಬರೇ ಬೇಸರಗೊಳ್ಳದೆ, ಹೌದು ದೇವರ ವಾಕ್ಯ ನಾನು ವಿಜಯನಾಗಿ ಕೊಡುತ್ತೇನೆ, ದೇವರನ್ನೇ ಆಸೆ ಕೊಡದೆ ಆ ನಂಬಿಕೆಯಿಂದ ಕೊಡುವುದಾದರೆ ಅಪ್ಪಸ್ಕೊಳ್ಳೋ ಯಾರು ಮನಗುಂದಿಲ್ಲೋ ಅಥವಾ ಕೊಡುವುದರಲ್ಲಿ ಅಪ್ಪನ ಅಂಥವರಿಗೆ ತಕ್ಕದೆ ಬೆಲೆ ಅಂದರೆ ಆರ್ಥಿಕ ಬೆಲೆ, ಆರ್ಥಿಕ ಸಮೃದ್ಧಿ ಕೊಯ್ಯುತ್ತಾನೆ ಎಂಬುದರಲ್ಲಿ ಅಪ್ಪಸ್ಕೊಳ್ಳಿ ಒಂಬತ್ತನೇ ವಾಕ್ಯದಲ್ಲಿ ಹೇಳ್ತದೆ. ಮತ್ತು ಹತ್ತನೇ ವಾಕ್ಯದಲ್ಲಿ ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಿಂದಿರುವ ಕ್ರಿಸ್ತ ನಂಬಿಕೆಯವರಂದರೆ ಕ್ರಿಸ್ತ ನಂಬಿಕೆಯವರಿಗೆ ಒಳ್ಳೆಯದನ್ನು ಮಾಡಬೇಕು ಎಂಬುದೇ ಅಪ್ಪ. ಈ ರೀತಿ ಪ್ರೇರಣೆ ನೀವು ಧ್ಯಾನವಾಗಿ ವಿಧಿ ಹಾಕಿಕೊಂಡು ನೀವು ಮಾಡುತ್ತಿರೋ ಮತ್ತು ವಾಗ್ದಾನದ ಪ್ರಾರ್ಥನೆ ಡೆಫಿನೆಟ್ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ಎಲ್ಲ ನಿಮಗೆ ಆರ್ಥಿಕ ಸಾಲದ ಬಿಡುಗಡೆ ಕೊಡುತ್ತಾನೆ ಎಂದು ಅಪ್ಪನಿ ಹೇಳುವನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ನಾನಕ್ಕೆ ಪುಸ್ತಕ ಮೂರನೇ ಆದ್ಯದಲ್ಲಿ 9-10 ವಾಕ್ಯ, ಪ್ರೋವರ್ಬ್ಸ್ ಚಾಪ್ಟರ್ 3:9-10 ವರ್ಸ್. ನಿನ್ನ ಆದಾಯದಿಂದಲೂ ಬೆಲೆಯ ಪ್ರಥಮ ಫಲದಿಂದಲೂ ಇವನ್ನು ಸನ್ಮಾನಿಸು, ಹೀಗೆ ಮಾಡಿದರೆ ನಿನ್ನ ಕನ್ನಡಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷ ತುಂಬಿ ತುಳುಕುವುದು. ಇಲ್ಲಿ ಪುನಃ ಸೋಲ್ಮತ್ತೆ ಬರೆ ನಿನ್ನ ಆದಾಯದಿಂದಲೂ ಅಂದರೆ ಪ್ರಥಮ ಬೆಲೆ ಪ್ರಥಮ ಫಲ, ಅದರ್ಥ ನಿಮಗೆ ಎಷ್ಟು ಸಂಬಳ ಬರ್ತದೋ ಆ ಸಂಬಳ ಪ್ರಥಮ ಫಲ ಅಂದರೆ ನಿಮ್ಮ ಸಂಬಳ ಬರುವಾಗ ಅದನ್ನು ನೀವು ನಿಮ್ಮ ಸಾಲ ಎಲ್ಲ ಮೊದಲು ಪ್ರಥಮ ಸಂಬಳ ಬಂದ ಕೂಡಲೇ ಪ್ರಥಮವಾಗಿ ಬರೆ ದಶಮಾಂಶವನ್ನು ಕಾಣಿಕೆಯನ್ನು ತೆಗೆದು ದೇವರಿಗೆ ಸನ್ಮಾನಿಸುವವರಾಗಬೇಕು ಅಂದರೆ ನಿನ್ನ ಆದಾಯದಿಂದಲೂ ಬೆಲೆ ಪ್ರಥಮ ಫಲದಿಂದಲೂ ಇವನ್ನು ಸನ್ಮಾನಿಸು, ಹೀಗೆ ಮಾಡಿದರೆ ನಿನ್ನ ಕಣ್ಣುಗಳು ಸಮೃದ್ಧ ತುಂಬುವು, ತೊಟ್ಟಿ ದ್ರಾಕ್ಷ ತುಂಬಿ ತಲು ಕೂತು. ಇದ್ದವರಾತ್ಮನೇ ತೆರೆಯುವುದು ಯಾವ ವೀರಿಗಳಿಗೂ ನೀವು ಭಯಪಡಬೇಡ್ರಿ, ಸಾಲಕ್ಕೆ ಭಯಪಡಬೇಡ್ರಿ. ದೇವ್ರ ಸಾಲದಿಂದ ಬಿಡುಗಡೆ ಕೊಡುವವನಾಗಿದ್ದರೆ ಅದೇ ಬಿಡುಗಡೆ ಬೇಕಾದರೆ ದೇವರಿಗೆ ಕೊಡುವ ದಶಮಾಂಶವನ್ನು ಪ್ರಥಮವಾಗಿ ತೆಗೆದು ಅದನ್ನು ಕದ್ದಿಟ್ಟುಕೊಳ್ಳದೆ ಪ್ರಾರ್ಥನೆ ಪೂರ್ವಕವಾಗಿ ಸಂತೋಷದಿಂದ ನಂಬಿಕೆಯಿಂದ ದೇವರಿಗೆ ಕೊಡುವುದಾದರೆ ದೇವರು ಸನ್ಮಾನಿಸಿದರೆ ದೇವರ್ತನೆ ನಿಮ್ಮ ಕನಸುಗಳು, ನಿಮ್ಮ ಕೆಲಸದಲ್ಲಿ ಆಶೀರ್ವಾದ, ನಿಮ್ಮ ಬಿಸ್ನೆಸ್ ದೇವರು ಆಶೀರ್ವಾದ ಮಾಡ್ತಾನೆ. ನಿಮ್ಮ ಬಿಸ್ನೆಸ್ ಒಂದು ಬಂದಾದರೂ ಇನ್ನೊಂದು ಬಾಗಿಲು ಓಪನ್ ಮಾಡಿ, ಈ ರೀತಿ ದೇವರು ನಿಮಗೆ ಆರ್ಥಿಕ ಸಮೃದ್ಧಿ ಕೊಡುತ್ತಾನೆ. ಅಷ್ಟೇ ಆ ಸಮೃದ್ಧಿಯಿಂದ ಎಲ್ಲ ಸಾಲವನ್ನು ತೀರಿಸಿದ್ರು ಸಹಾಯ ಮಾಡುತ್ತಾನೆ ಎಂಬುದಲ್ಲಿ ಸೊಲೊಮೋನನು ಹೇಳುತ್ತಾನೆ. ಪ್ರೇ ಲಾಸ್ಟ್ ಇನ್ನೊಂದು ವಾಕ್ಯ ನೋಡ್ತೇವೆ, ಯೇಸು ಕ್ರಿಸ್ತನು ಹೇಳ್ತಾನೆ. ಪ್ರೇ ಲೂಕನ ಬರೆಸುವಾರ್ತೆ 6 38 ವಾಕ್ಯ, ಲೂಕ್ ಗಾಸ್ಪಲ್ 6:38. ಕೊಡಿರಿ ಆಗ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ವರ ಚೆಲ್ಲುವ ಹಾಗೆ ತುಂಬ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು, ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಅಂದನು. ಯೇಸು ಕ್ರಿಸ್ತ ಅತಿ ಸ್ಪಷ್ಟದಲ್ಲಿ ಕೊಡಿರಿ ಎಂದರೆ ನೀವು ಸಂತೋಷವಾಗಿ ಕೊಟ್ಟರೆ ಇಲ್ಲದೇ ನಿಮಗೆ ವಾಪಸ್ ದೇವರಿಂದ ದೇವರು ಎಂದಿಗೂ ನಿಮ್ಮ ಋಣ ಇಟ್ಟುಕೊಳ್ಳುವುದಿಲ್ಲ. ಪ್ರತಿ ದೇವರು ಒಳ್ಳೆಯವನಾಗಿದೆ. ಆ ದೇವಸ್ಥಾನ ಕೂಡ ಏನು ಕೊಡುವುದು, ದೇವರಿಗೆ ದಶಮಾಂಶ ಕಾಣಿಕೆ ಪರೋಪಕಾರ ದಾನ ಏನು ದೇವರಾಗ್ತದೆ ದೇವರಾಗ ವಿದ್ಯಾರಿಗೆ ಕೊಡುವುದಾದರೆ ನಿಮಗೆ ವಾಪಸ್ ಕೊಡುತ್ತದೆ. ಎಷ್ಟಂದರೆ ಜಡಿದು ಅಲ್ಲಾಡಿಸಿ ಉರಚಲ್ಲು ಆಗಿ ತುಂಬ ಅಳತೆ ಅಳಿದು ಸೇರಿದಂತೆ ನೀವು ಎಷ್ಟು ಅಳತೆ ಮಾಡಿಕೊಡುತ್ತೋ ಅಷ್ಟೇ ನಿಮಗೆ ಅಳತೆ ಮಾಡಿ ಕೊಡುತ್ತಾನೆ ಎಂಬುದರ್ಥ. ಮತ್ತು ನೀವು ಅಳಿಯುವ ಅಳತೆಯಿಂದಲೇ ನಿಮಗೆ ಅಳಿಯುವರು ಎಂದರ್ಥ. ನೀವು ಎಷ್ಟು ಅಳತೆ ಮಾಡಿ ನೀವು ಕೊಡುತ್ತೀರೋ ಅದೇ ರೀತಿಯಲ್ಲಿ ದೇವರು ಮನಸ್ಸಿನ ಮುಖಾಂತರವಾಗಿ, ನಿಮ್ಮ ಕೆಲಸದ ದನಿಯ ಮುಖಾಂತರವಾಗಿ, ನಿಮ್ಮ ಬೀಜ ಮುಖ ಅಷ್ಟೇ ಅಳತೆ ವಾಪಸ್ ಆಗುತ್ತೆ. ಬರೇ ದೇವರು ನಿಮಗೆ ಸಹಾಯಕನ ಆಗಬೇಕಾದರೆ ಒಂದು ಆಗಿದೆ, ನೀವು ನಂಬಬೇಕು ದೇವರು ಜೀವನ ದೇವರಾಗಿದ್ದಾನೆ, ನಿಮ್ಮ ತಂದೆಯಾಗಿದ್ದಾನೆ, ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿದ್ದಾನೆ, 24 ಗಂಟೆ ಆತನಲ್ಲಿ ಇದ್ದಾನೆ. ಪ್ರೇರೆ
ಆತ ಬಲ್ಲಿ ಯೇಸು ಕ್ರಿಸ್ತ ಇದ್ದಾನೆ. ನೀವು ಆತನ ಒಟ್ಟಿಗೆ ನೀವು ಪ್ರಾರ್ಥನೆ ಮಾಡಬೇಕು. ದೇವ ನಿನ್ನ ವಾಗ್ದಾನತೆ ಪ್ರಾರ್ಥನೆ ಮಾಡಬೇಕು. ಡೇಪಿಂಡ್ ವಾಗ್ದಾನಕ್ಕೆ ಪ್ರಾರ್ಥನೆ ಮಾಡುವಂಥ ಕೊಟ್ಟೆ ಕೊಡುವನಾಗಿದ್ದಾನೆ. ನಿಮ್ಮ ವಾಗ್ದಾನದಿಂದ ಮಾತನಾಡದೇ ಇರಬೇಕು. ಅಷ್ಟೇ ವಾಗ್ದಾನದ ಕೆಲವು ಕಂಡೀಷನ್ ಉಂಟು. ಈಗ ಆರ್ಥಿಕ ನಿಮಗೆ ಸಹಾಯ ಬೇಕಾದ್ರೆ ಬರೀ ವಾಗ್ದಾನದ ಪ್ರಾರ್ಥನೆ ಮಾಡಿದ್ರೆ ಸಾಕಾಗುತ್ತೆ. ದೇವರ ಆಜ್ಞೆ ಉಂಟು ಪ್ರೇ, ದೇವರೇ ದಸಮೋಸ ಕಾಣಿಕೆಯನ್ನು ಕೊಡಿರಿ ಎಂದು ಯೇಸು ಕ್ರಿಸ್ತ ನೀವು ಕೊಟ್ಟರೆ ದೇವರೇ ನಾನು ನಿಮಗೆ ಕೊಡುತ್ತೀನಿ. ಕೊಡದಿದ್ದರೆ ದೇವರು ಕೊಡಲಿಕ್ಕೆ ಮತ್ತೆ ಎಷ್ಟು ಕೊಡುತ್ತೀರಿ ಅದಕ್ಕೆ ಅಪ್ಪಸ್ ಪಾಲು ಅಂತ ಸ್ವಲ್ಪವಾಗಿ ಬಿತ್ತಿದ್ದೀರಿ ಸ್ವಲ್ಪವಾಗಿ ಕೊಯ್ತೀರಿ. ಹೆಚ್ಚು ಬಿತ್ತಿದ ನಂಬಿಕೆಯಿಂದ ಅಷ್ಟು ನಿಮಗೆ ಹೆಚ್ಚು ದುಡ್ಡು ಕೊಡುತ್ತೇನೆ. ಅದು ಕೊಡುವಾಗ ಪ್ರೇ ನಿಮಗೆ ಸಮೃದ್ಧಿ ಬರ್ತದೆ, ನಿಮ್ಮ ಸಂಬಳ ಜಾಸ್ತಿ ಆಗ್ತದೆ, ನಿಮಗೆ ಆಗ ಎಲ್ಲ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ. ಮತ್ತು ಸಾಲ ತೀರಿಸಿದ ನಂತರ ಪುನಃ ಸಾಲಕ್ಕೆ ಹಾಕಬೇಕು. ಯಾಕಂದರೆ ಸಾಲ ಎಂಬ ದೊಡ್ಡ ಬಂಧನವಿದೆ. ಅನೇಕರು ಸಾಲ ಎಂಬ ಬಂಧನಲ್ಲಿ ಬಿದ್ದಿದ್ದೀರಿ. ದೇವರ ಆತ್ಮಾಡ್ತಾನೆ ಸಾಲ ಎಂಬಂದು ಹೊರಗೆ ಬಂದಿರಿ ಮತ್ತು ಬಂಧನದ ಪುನಃ ಸಾಲಕ್ಕೆ ಕೈ ಹಾಕಬೇಡಿರಿ. ಯಾಕಂದರೆ ನಿಮಗೆ ದೇವರ ಚಿತ್ತವಲ್ಲ, ದೇವರ ಮಕ್ಕಳ ಸಾಲದ ಬಂಧನವಿದೆ. ದೇವರ ಚಿತ್ತವಲ್ಲ, ದೇವರ ಮಕ್ಕಳು ಆರ್ಥಿಕ ಸಮೃದ್ಧಿ ಉಳ್ಳವರಾಗಿಕೊಂಡು ಯಾವ ಸಾಲ ಇಲ್ಲದೆ ನೀವು ಇನ್ನೊಬ್ಬರೇ ಕೊಡುವವರು ಆಗಬೇಕು. ವಿನ ಸಾಲ ಆಗಬಾರ್ದು. ದೇವರ ಆಶೀರ್ವಾದ ಹೊಂದಿಕೊಳ್ಳಿರಿ. ದೇವರು ಸತ್ಯವಂತನಾಗಿದ್ದಾನೆ. ಎಂದಿಗೂ ನಿಮ್ಮ ಮುಂದೆ ಬರೋ ಕೆಟ್ಟ ಆಲೋಚನೆ, ನಿಮ್ಮ ಮುಂದೆ ಬರೋ ನಕಾರಾತ್ಮಕ ನಿರಾಸೆಗೆ ಅದು ಯಾರು ನಿಮ್ಮನ್ನು ಪ್ರೇ ನಿಮಗೆ ಟೀಕಿಸಿಕೊಂಡು ನಿಮ್ಮ ಮನಸ್ಸು ಕುಂದು ಹೋಗಲಿ ಬಿಡಬೇಡಿರಿ. ಇವತ್ತು ಈ ವಾಕ್ಯದ ಮುಖ ನಿಮ್ಮ ಮನಸ್ಸು ಬಲಪಡಿಸಿರಿ ಮತ್ತು ಹೇಳಿರಿ, ಕರ್ತು ನನ್ನ ಸಹಾಯಕನು, ನಾನು ಭಯಪಡೆನು. ದೇವರು ನನಗೆ ಸಹಾಯ ಮಾಡುವನಾಗಿದ್ದಾನೆ, ನಾನು ಭಯಪಡುವುದಿಲ್ಲ. ಆತ ನನ್ನ ಬಲ 100% ಬರೆದಿದ್ದಾರೆ. ವಾಕ್ಯ ಸತ್ಯವಾಗಿದೆ. ನೀವು ಪ್ರಾರ್ಥನೆ ಮಾಡುವುದಾದರೆ ವಿಧೇಯರಾಗುವುದಾದರೆ ದೇವರೇತನೆ ದೇವರು ನನಗೆ ಸಹಾಯ ಮಾಡುವನಾಗಿ ಎಂದಿಗೂ ಭಯಪಡಿರಿ. ಈ ವಾಕ್ಯವು ನಿಮ್ಮ ಜೀವನ ಆಗುವುದರೆ ನಿಮ್ಮ ಅಭಿವೃದ್ಧಿ ತಿಳಿಸಿರಿ. ನಿಮ್ಮ ಪ್ರಾರ್ಥನೆ ಕೃಷ್ಣ ಕೂಡ ನಮ್ಮ ಪ್ರಾರ್ಥನೆ ಮಾಡ್ತಾರೆ ಮತ್ತು ಈ ಆಸೆ ಹೊಂದಿಕೊಳ್ಳಿರಿ. ಇವು ದೇವರು ನಿಮ್ಮ ಎಲ್ಲ ಸಾಲೆಯಿಂದ ಎಲ್ಲ ಆರ್ಥಿಕ ಮುಗ್ಗಟ್ಟಿಂದ ಎಲ್ಲ ಕೊಡ್ತಾರೆ ಬಿಡುಗಡೆ ಕೊಡ್ತಿದ್ದ ಹೇಳುವಾಗಿದೆ. ದೇವನ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವಸಂದೆಗಳು ಪ್ರತಿಯೊಬ್ಬರು ದೇವ, ಎಲ್ಲ ಆರ್ಥಿಕ ಬಡತನ, ಎಲ್ಲ ಆರ್ಥಿಕ ಕೊರತೆ, ಎಲ್ಲ ಸಾಲಿಂದ ನಿನ್ನ ಮಕ್ಕಳನ್ನು ದೇವ ಪರಿಪೂರ್ಣ ಬಿಡುಗಡೆ ಮಾಡಬೇಕು. ದೇವ ನಮ್ಮ ಮಕ್ಕಳಿನ ಯಾವ ರೀತಿಯ ಕೊರತೆಯಲ್ಲಿ ಇರದೆ, ಯಾರು ಬಡತನದಲ್ಲಿರದೆ, ಯಾರು ಸಾಲದಲ್ಲಿರದೆ, ಸ್ವತಂತ್ರವಾಗಿ ದೇವ ಸಾಲ ರಹಿತ ಜೀವಿಸಿದೆ ನಿನ್ನ ಮಕ್ಕಳನ್ನು ಆಶೀರ್ವದಿಸಿದೆವ. ಯಾಕೆ ನಿನ್ನ ವಾಕ್ಯ ನೀನು ಸತ್ಯವಂತನಾಗಿದ್ದೀವ, ನೀನು ಸಹಾಯಕನ ದೇವ, ನಿನ್ನ ಮಕ್ಕಳಿಗೆ ನೀನು ಸಹಾಯ ಮಾಡೋಣಾಗಿದೆ. ಈ ನಂಬಿಕೆ ನಿನ್ನ ಮಕ್ಕಳಿಗೆ ಕೊಟ್ಟು ಈ ಸಲ ಪ್ರತಿಯೊಬ್ಬರು ನಿನ್ನಿಂದ ಸಹಾಯ ಹೊಂದುವಂತೆ, ಆಶೆ ಹೊಂದುವಂತೆ, ಬಿಡು ಹೊಂದುವಂತೆ ಕೇಳಿಕೊಳ್ಳಬೇಕು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.